ವೆಲ್ಕಮ್ ಟು ಎ ಒನ್ ಬ್ಲಾಗ್ಸ್ ನಾನ್ ಸುಜಾತ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನೈಟ್ ಡಿನ್ನರ್ಗೆ ನಾನು ಬಾಳೆ ಎಲೆ ಕಡುಬು ಮಾಡ್ತಾ ಇದ್ದೀನಿ ಅದನ್ನ ಕೆಲವೊಂದು ಸೈಡಲ್ಲಿ ಕೆಲವೊಂದು ಕಡೆ ಬಾಳೆ ಎಲೆ ಗಟ್ಟಿ ಅಂತ ಕೂಡ ಕರೀತಾರೆ ಹಾಗೆ ಅದ್ರ ಜೊತೆ ಚಿಕನ್ ಕರಿ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ನಾನು ನೆಕ್ಸ್ಟು ನನ್ನ ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅನ್ಕೊಂಡಿದ್ದೀನಿ ಸೊ ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲೇ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಏನೇನು ಅಡುಗೆಗೆ ಬೇಕೋ ಅದನ್ನೆಲ್ಲ ಒಂದು ಕಡೆಯಿಂದ ರೆಡಿ ಮಾಡಿ ಇಟ್ಕೊಂಡು ಆ ನಂತರ ನಾನು ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀನಿ ಚಿಕನ್ನ ಮೊದಲು ನಾನು ಚಿಕನ್ ಕರಿ ಮಾಡೋಣ ಅಂತ ಹೇಳಿ ಚಿಕನ್ನ ಆಲ್ರೆಡಿ ತೊಳೆದು ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ಒಂದು ಕಾಯಿ ತುರಿನೂ ಕೂಡ ತುರಿದಿಟ್ಕೊಂಡಿದ್ದೀನಿ ಅದನ್ನ ನಾನು ಬಾಳೆ ಎಲೆ ಕಡುಬು ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಕಡುಬು ಮಾಡೋದಕ್ಕೆ ಒಂದು ಎಂಟು ಗಂಟೆ ಅಕ್ಕಿನ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಾಳೆ ಎಲೆ ಕಡುಬನ್ನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಈ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ನ ಹಾಕಿರ್ತೀನಿ ಹೋಗಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ತುಪ್ಪ ಸಕ್ಕರೆ ಜೊತೆ ಹಚ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ತುಪ್ಪ ಸಕ್ಕರೆ ಜೊತೆ ನಿಮಗೆ ತಿನ್ನೋಕೆ ಇಷ್ಟ ಆಗಲಿಲ್ಲ ಅಂದರೆ ಕೊಬ್ಬರಿ ಚಟ್ನಿ ಅಥವಾ ಮೆಂತ್ಯ ಚಟ್ನಿ ಜೊತೆ ತಿನ್ಬೋದು ನಾನು ಇವತ್ತು ಚಿಕನ್ ಕರಿ ಮಾಡ್ತಾ ಇರೋದ್ರಿಂದ ಚಿಕನ್ ಕರಿ ಜೊತೆ ತಿಂತೀನಿ ಆದರೆ ಚಿಕನ್ ಕರಿಗಿಂತ ಇದು ಕೊಬ್ಬರಿ ಚಟ್ನಿ ಅಥವಾ ತುಪ್ಪ ಸಕ್ಕರೆ ಜೊತೆ ತುಂಬಾ ಚೆನ್ನಾಗಿ ಆಗುತ್ತೆ ಇದೇ ರೀತಿ ನಾವು ಸ್ವೀಟ್ ಕಡುಬು ಕೂಡ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಡೈರೆಕ್ಟಾಗಿ ಅದರಲ್ಲೇ ಕೆಲವು ಇಂಗ್ರೀಡಿಯೆಂಟ್ಗಳನ್ನ ಬಳಸಿ ಸ್ವೀಟ್ ಕಡುಬು ಕೂಡ ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನು ಇದನ್ನ ತಿಂದಿದ್ದೀನಿ ಆದರೆ ಮಾಡಿದ್ದಿಲ್ಲ ಸೊ ಇದೇ ಫಸ್ಟು ಇದನ್ನ ಟ್ರೈ ಮಾಡ್ತಾ ಇರೋದು ನೋಡೋಣ ಹೇಗೆ ಬರುತ್ತೆ ಅಂತ ನಾನು ಈ ರೆಸಿಪಿನ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಹಾಗೆ ಚೆನ್ನಾಗಿ ಬಂದ್ರೆ ಇದ್ದ ರೆಸಿಪಿ ಚಾನಲ್ ಅಲ್ಲಿ ಕೂಡ ಹಾಕಿರ್ತೀನಿ ಸ್ವಲ್ಪ ರುಬ್ಬುವಾಗ ನಾನು ನೀರನ್ನ ಕಡಿಮೆ ಹಾಕೋಬೇಕಾಗಿತ್ತು ಒಂದ್ ಒಂದ್ ಅರ್ಧ ಕಪ್ನಷ್ಟು ಜಾಸ್ತಿ ಆಗಿದೆ ಅದ್ರಲ್ಲಿ ಹಾಕಿರೋದೆ ಕಪ್ ಕಪ್ನಷ್ಟು ಅದ್ರಲ್ಲೇ ಸ್ವಲ್ಪ ಜಾಸ್ತಿ ಆಗಿದೆ ಸ್ವಲ್ಪ ಆದ್ರೂ ಬರುತ್ತೆ ಅಂತ ನಂಬಿಕೆ ಇದೆ ನೋಡೋಣ ಚೆನ್ನಾಗಿ ಬಂದ್ರೆ ನಾನು ರೆಸಿಪಿ ಚಾನಲ್ ಅಲ್ಲಿ ಹಾಕಿರ್ತೀನಿ ಆದ್ರೆ ಅದೇ ಹಾಗೆ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ನೋಡಿ ಹೇಗ್ ಮಾಡೋದು ಇದನ್ನ ಅನ್ನೋದು ಕಂಪ್ಲೀಟ್ ಆಗಿ ರೆಸಿಪಿ ಸಿಗುತ್ತೆ ನಿಮ್ಗೆ ಹಾಗೆ ನಮ್ಮ ಚಾನಲ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಒಂದು ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಲಿವರ್ನ ಸಾಂಬಾರಲ್ಲಿ ಹಾಕೋದಿಲ್ಲ ಕೆಲವೊಂದು ಟೈಮಲ್ಲಿ ಹಾಕ್ತೀನಿ ಅಷ್ಟೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾನು ಈ ರೀತಿನೇ ಮಾಡೋದು ಜಾಸ್ತಿ ಇದನ್ನ ಹಂಗೆ ಲಿವರ್ನ ಸ್ವಲ್ಪ ಫ್ರೈ ಮಾಡಿಬಿಡ್ತೀನಿ ಮೊದಲನೇದಾಗಿ ಈ ಥರ ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿದರೆ ಸಾಕಾಗುತ್ತೆ ಇದಕ್ಕಿಂತ ಕಡಿಮೆ ಹಾಕಿದರೂ ಸಾಕು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದರೂ ನಡೆಯುತ್ತೆ ನೋಡಿ ಈ ರೀತಿ ಲಿವರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿ ಇಲ್ಲಾಂದರೆ ಅದು ತಳಕ್ಕೆ ಬಿಡುತ್ತೆ ಅದಕ್ಕೋಸ್ಕರ ಹಾಗೆ ಒಂದೇ ಒಂದು ಅಥವಾ ಒಂದೂವರೆ ನಿಮಿಷದೊಳಗೆ ಇದು ರೆಡಿಯಾಗಿಬಿಡುತ್ತೆ ನೋಡಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪೇ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿಬಿಟ್ಟು ಹಾಗೆ ಒಂದು ಚಿಟಿಕೆ ಅಷ್ಟು ಹಾಕ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಇದೆ ಅಲ್ವಾ ಲಿವರು ನೋಡಿ ಇವಾಗ ಅರಿಶಿನ ಹಾಕಿಬಿಟ್ಟು ಇದನ್ನ ಒಂದು ನಿಮಿಷ ಹೀಗೆ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇದನ್ನ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಫ್ರೈ ಮಾಡಿದರೆ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸ್ಬಿಡುತ್ತೆ ಒಂದು ನಿಮಿಷ ಆದಮೇಲೆ ಇದಕ್ಕೆ ಚೂರೇ ಚೂರು ಸ್ವಲ್ಪ ಖಾರದ ಪುಡಿನ ಹಾಕಿದ್ದೀನಿ ಖಾರದ ಪುಡಿನ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಇವಾಗ ಖಾರದ ಪುಡಿನ ಹಾಕಿದ ಮೇಲೆ ಒಂದು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡಿ ಇದನ್ನ ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೇ ಇನ್ನೊಂದು ಕಡೆ ಚಿಕನ್ ಕರಿ ಕೂಡ ರೆಡಿ ಆಯಿತು ನಾನು ಇದೇ ರೀತಿ ಒಂದು ಕೆಲಸ ಮಾಡ್ತಿದ್ದಾಗೆ ಇದೊಂದು ಇನ್ನೊಂದು ಕೆಲಸನ ಮಾಡ್ಕೊಂಡು ಬಿಡ್ತೀನಿ ಸೊ ಆವಾಗ ನನಗೆ ಕೆಲಸ ಬೇಗ ಬೇಗ ಆಗಿಬಿಡುತ್ತೆ ಈ ರೀತಿ ನನಗೆ ಕೆಲಸ ಬೇಗ ಬೇಗ ಆಗಬೇಕು ಅಂತ ಅಂದರೆ ನಾನು ಎಲ್ಲ ಮೊದಲಿಗೆ ರೆಡಿ ಮಾಡಿ ಇಟ್ಕೊತೀನಿ ಯಾವುದ್ರ ಜೊತೆ ಯಾವ್ದು ಯಾವ ಕೆಲಸ ಮಾಡಬೇಕು ಯಾವ್ಯಾವ ಯಾವಾಗ ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ಫಸ್ಟು ಮೈಂಡಲ್ಲಿ ಇಟ್ಕೊಂಡು ಅದಾದ ನಂತರ ನಾನು ಈ ರೀತಿ ಒಂದು ಒನ್ ಬೈ ಒನ್ ಕೆಲಸ ಮಾಡೋದ್ಕಿಂತ ಜೊತೆಗೇ ಕೆಲಸನ ಮಾಡ್ಕೊಂಡು ಬಿಡ್ತೀನಿ ನೋಡಿ ಇವಾಗ ಬಾಳೆ ಎಲೆ ಕಡುಬು ಕೂಡ ರೆಡಿಯಾಗಿದೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ಆಗ್ತಾ ಇದೆ ಫಸ್ಟ್ ಟೈಮ್ ಮಾಡಿರೋದು ಆದರೂ ಕೂಡ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಆದರೆ ಇನ್ನೂ ಇದು ತೆಳುವಾಗಬೇಕಿತ್ತು ಅಂತ ಹೇಳಿದರು ಸೊ ತುಂಬ ಚೆನ್ನಾಗಿ ಇತ್ತು ಆದರೆ ನೀವೆಷ್ಟು ಚೆನ್ನಾಗಿ ಎಷ್ಟು ತೆಳ್ಳಗೆ ಮಾಡ್ತೀರೋ ಅಷ್ಟು ಅದು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಜಾಸ್ತಿ ದಪ್ಪ ಮಾಡಿದರೆ ಅಷ್ಟೊಂದು ರುಚಿಯಾಗಿರೋದಿಲ್ಲ ನಾವು ಮೊದಲೇ ಇದನ್ನ ತೆಳುವಾಗಿ ಬಾಳೆ ಎಲೆ ಮೇಲೆ ಹರಡ್ಕೋಬೇಕಾಗುತ್ತೆ ಒಂದು ಕೆಲವೊಂದು ದಪ್ಪ ದಪ್ಪ ಆಗಿದ್ದಾವೆ ಆದರೆ ನಿಮಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ತೆಳುವಾಗೆ ಮಾಡಿ ಸ್ವಲ್ಪ ಏನು ಫುಲ್ಲು ತೆಳುವಾಗೆ ಮಾಡಿ ಅವಾಗಿದ್ದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ಇದನ್ನ ಬಾಳೆ ಎಲೆ ಕಡುಬು ಅಂತಲೂ ಕರೀತಾರೆ ಬಾಳೆ ಎಲೆ ಗಟ್ಟಿ ಅಂತಲೂ ಕರೀತಾರೆ ಸೊ ನೋಡಿ ಫೈನಲಿ ಚಿಕನ್ ಕರಿ ಬಾಳೆ ಎಲೆ ಕಡುಬು ಅಥವಾ ಗಟ್ಟಿ ರೆಡಿಯಾಗಿದೆ ಸೊ ನೈಟ್ ಡಿನ್ನರ್ಗೆ ಈ ರೀತಿಯಾಗಿ ಅಡುಗೆನ ರೆಡಿ ಮಾಡಿದ್ದೆ ಸೊ ನೋಡಿ ಬಿಸಿ ಬಿಸಿ ಚಿಕನ್ ಕರಿ ಜೊತೆ ಬಾಳೆ ಎಲೆ ಗಟ್ಟಿ ರೆಡಿಯಾಗಿದೆ ಭಾರ ನೀನೇ ಪಾಪು ಅದು ಬಾ ಮಮ್ಮು ಮಾಡೋಣ ಮಮ್ಮು ರೆಡಿ ಮಾಡೋಣ ನೋಡಿ ನಾನು ವೀಡಿಯೋ ಮಾಡುವಾಗ ಈ ರೀತಿ ಬಂದು ಪದೇ ಪದೇ ತೊಂದರೆ ಕೊಡ್ತಿದ್ದಾನೆ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಅಂತ ಅವನು ಕೂಡ ಮಾತಾಡ್ತಾ ಇರ್ತಾನೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು